ಈಗ ಬೆನ್ನಕ್ಕೆ ಚಾಕು ಹಾಕುವಂಥವ್ರು ರಾಜಕಾರಣ ಹೆಂಗಾಗ್ಯದಂದ್ರೆ ನೇರವಾಗಿ ಮಾತಾಡಿದ್ರೆ ಸತ್ಯ ಹೇಳಿದ್ರೆ ರಾಜಕಾರಣದಾಗ ನಡೆದಿಲ್ಲ ಎಲ್ಲಾನು ಸುಳ್ಳು ಮಾತಾಡೋದು ಕೆಟ್ಟ ಹೆಚ್ಚು ಸಾಧ್ಯತೆ ಅಟ್ಟು ಸುಳ್ಳು ಮಾತಾಡೋದು ಮೋಸ ಮಾಡೋದು ಅಂದ್ರೆ ರಾಜಕಾರಣ ಅನ್ನಂಗೆ ಆಗಿತ್ತು ನಾನು ಮಾಡಲಿಲ್ಲ ನಾನು ಮಾಡಲಿ ನಾ ಯಾವಾಗೋ ನಾನು ಹಂಗೆ ನಾಟಕ ಮಾಡಿದ್ದೆ ಅಂದ್ರೆ ಆ ಯಡಿಯೂರಪ್ಪನ ಹೋಸಲ ತೆಗೆದಿದ್ರಲ್ಲ ಈ ಸಲ ಅಲ್ಲ ಹಿಂದಿನ ಸಲ ಅವಾಗ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಿದ್ದೆ ಅವರು ಪಾಪ ಯಡಿಯೂರಪ್ಪನವ್ರಿಗೆ ಇಕ್ಕಡಿ ಇಕ್ಕಡಿ ಪುತ್ರ ರಾಮ ಬಂದ್ಬಿಡ್ತು ಎಲ್ಲರೂ ಯತ್ನಾಳಗೌಡನ ಮಂತ್ರಿ ಮಾಡಿದ್ರೆ ನನ್ನ ಧೀಮಂತ ಮಗ ವಿಜಯೇಂದ್ರನ ಗತಿ ಏನು ಅದಕ್ಕೆ ಮಂತ್ರಿ ಮಾಡಲಾರ್ದೆ ತುಳಿದು ನನ್ನ ಕೆಲಸ ಮಾಡಲಾರ್ದನೆ ನಂದು ಏನೇ ಲೆಟ್ರ್ ಕೊಟ್ಟರು ಅದನ್ನು ಸೈಡಿಗೆ ಹೋಗಿದ್ ಬಿಡೋದು ನಾಂದೆ ಒಂದು ಹೋಗಿ ಹೇಳಿ ಬಂದೆ ಇವತ್ತೆ ಲಾಸ್ಟ್ ನೀ ಮುಖ್ಯಮಂತ್ರಿ ಇರುವಾಗೆ ಈ ಚೇಂಬರ್ಗೆ ಬರೋದಿಲ್ಲ ಕಾವೇರಿಗೂ ಬರೋದಿಲ್ಲ ಕೃಷ್ಣಾಗ ಬರೋದಿಲ್ಲ ನೀನು ಇಳಿಸೇ ಈ ಚೇಂಬರ್ಗೆ ಬರ್ತೀನಿ ಅಂತ ಹೇಳಿದ್ದೆ ಒಂದು ಹೋಗಿ ಹೇಳಿ ಬಂದೆ ಇವತ್ತೆ ಲಾಸ್ಟ್ ನೀ ಮುಖ್ಯಮಂತ್ರಿ ಇರುವಾಗೆ ಈ ಚೇಂಬರ್ಗೆ ಬರೋದಿಲ್ಲ ಕಾವೇರಿಗೂ ಬರೋದಿಲ್ಲ ಕೃಷ್ಣಾಗ ಬರೋದಿಲ್ಲ ನೀನು ಇಳಿಸೇ ಈ ಚೇಂಬರ್ಗೆ ಬರ್ತೀನಿ ಅಂತ ಹೇಳಿದ್ದೆ